ಎಲ್ರಿಗೂ ನಮಸ್ತೆ. ತುಂಬ ದಿನ ಆದಮೇಲೆ ನಾವು ಯೂಟ್ಯೂಬ್ ವೀಡಿಯೋ ಮಾಡಕತ್ತೀವಿ. ಇವತ್ತಿನ ವೀಡಿಯೋ ಕಂಟೆಂಟ್ ಏನಪ್ಪ ಅಂತಂದರೆ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟಾಗ್ಯಾರ ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗಕ್ಕೆ ಇನ್ನೂ ಎಷ್ಟು ಬೇಕು ಮತ್ತು ಶಾರ್ಟ್ಸ್ ಒಳಗೆ ಇದು ಮಾಡೋಕ್ಕೆ ಎಷ್ಟು ಬೇಕಂತ ಹೇಳ್ಕೊಡ್ತೀವಿ. ಸೊ ಸೀದಾ ನೀವು ಎಲ್ಲರೂ ಎಲ್ಲ ಯೂಟ್ಯೂಬರ್ಗೆ ಗೊತ್ತಿರ್ತದೆ, ಬಟ್ ಸೊ ಹೊಸದಾಗಿ ಬರೋರಿಗೆ ಗೊತ್ತಿರಲಿ ಅಂಥೇಳಿ. ಸೊ ನಂದು ಸಬ್ಸ್ಕ್ರೈಬರ್ ಬಂದುಬಿಟ್ಟು 594 594 ಅದಾರ. ಸೊ ನನಗೇನು ಬೇಕಾಗ್ಯದಪ್ಪ ಅಂದರೆ ಇನ್ನೂ ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಮಾಡಬೇಕು. ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಂದ್ರೆ ಸೊ ಯೂಟ್ಯೂಬ್ ಕಡೆಯಿಂದ ಇರೋದು 4000 ಅವರ್ಸ್. ಬಟ್ ನಂದು ಎಷ್ಟು ಆಗ್ಯದ ಅಂತೇಳಿ ಚೆಕ್ ಮಾಡೋಣ. ನಾ ಸ್ಟಾರ್ಟ್ ಮಾಡಿ ಮೋರ್ ದೆನ್ 2 ಇಯರ್ ಆಯಿತು, ಬಟ್ ಯೂಟ್ಯೂಬ್ ಕಡೆ ಅಷ್ಟು ಜಾಸ್ತಿ ಸಪೋರ್ಟ್ ಕೊಟ್ಟಿಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಮೂಲ ಕಾಣ್ಬೋದು. ಸ್ಟಾರ್ಟಿಂಗ್ ಬರುವಾಗ ಈ ಡ್ಯಾಶ್ಬೋರ್ಡ್ ಮೇಲೆ ಇರುತ್ತೆ. ಸೊ ಆಮೇಲೆ ನೀವು ಏನು ಮಾಡಬೇಕು, ಇಲ್ಲಿ ಡಾಲರ್ ಸಿಂಬಲ್ ಕಾಣ್ತಿರ್ತದೆ ಇಲ್ಲಿ ಮೂಲೆಗೆ, ಎಸ್ ಅರ್ನ್ ಅಂತೇಳಿ ಇರ್ತದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮೊಂದು ಲೋಡಿಂಗ್ ತೊಗೋತದೆ ಒಂದು ನಿಮಿಷ, ನೀವು ಬರ್ಬೋದು ಇಲ್ಲಿ, ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲ, ನಮ್ಮ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಕ್ಕೆ 594 ಆಗೈತಿ. ಇನ್ನೊಂದು ಸ್ವಲ್ಪ ಇನ್ನೊಂದು ಕೆಲವು ದಿನದೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ, 1000 ಸಬ್ಸ್ಕ್ರೈಬರ್ಸ್. ಸೊ ಅದಾದಮೇಲೆ ಇನ್ನು ನೋಡ್ಬೋದು ನಮ್ಮ ವಾಚ್ ಟೈಮ್ ಅವರ್ಸ್ ತುಂಬ ಕಡಿಮೆ ಅದ, ಇದು ಇನ್ನೂ ಜಾಸ್ತಿ ಆಗಬೇಕು. ಇಲ್ಲೇನು ಇದು ಪಿಂಕ್ ಐತಲ್ಲ, ಪೂರ ಆ ಲೈನ್ ಪೂರ ಕಂಪ್ಲೀಟ್ ಆಗಬೇಕು, ಅವಾಗ ಮಾತ್ರ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ಮುಂದೆ ಮೊನಿಟೈಜೇಷನ್ ಅಪ್ಲಿಕೇಶನ್ ಅನ್ನೋ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಿಂತ ಮೊದಲು ನಿಮ್ಮ ಮೊನಿಟೈಜೇಷನ್ ಸ್ಟಾರ್ಟ್ ಆಗಬೇಕಂದ್ರೆ ಅದನ್ನು ಒಂದು ಆಪ್ಷನ್ ಅದ. ಏನಪ್ಪ ಅಂದ್ರೆ ಈಗ ನೀವು ನೋಡ್ಬೋದು ಶಾರ್ಟ್ಸ್ ವ್ಯೂಸ್ ಅಂತೇಳಿ ಕಾಣತ್ತದ. ನೀವು ಶಾರ್ಟ್ ವೀಡಿಯೋ ಹಾಕ್ತಿದ್ರೆ ಅದು ಜಾಸ್ತಿ ವ್ಯೂಸ್ ಆಯಿತು, ಅಥವಾ 100 ಲ್ಯಾಕ್ ಪ್ಲಸ್ ವ್ಯೂಸ್ ಹಿಂಗೇನೋ ಆಯ್ತು ಅಷ್ಟು ಸೆಕೆಂಡ್, ಅಥವಾ ಅಷ್ಟು ನಿಮ್ಮ ರೀಲ್ಸ್ ಸಬ್ಸ್ಕ್ರೈಬರ್ಸ್ ಅಥವಾ ಈಗ ಯೂಟ್ಯೂಬರ್ಸ್ಗಳೆಲ್ಲ ನೋಡಿದ್ರಂದ್ರೆ, ಸೊ ಅಲ್ಲಿ ನಿಮ್ಮ ಮೊನಿಟೈಜೇಷನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು 2 ಸ್ಟೆಪ್ ವೆರಿಫಿಕೇಶನ್ ನಾನು ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಅದು ಇಟ್ಕೋಬೇಕು, ಯಾಕಂದ್ರೆ ಸೇಫ್ಟಿ, ಯಾರೂ ನಮ್ಮ ಅಕೌಂಟ್ನ ಹ್ಯಾಕ್ ಮಾಡೋಕ್ಕಾಗಂಗಿಲ್ಲ. ಸೊ ಹ್ಯಾಕರ್ಸ್ ಮಾಡ್ಬೋದು, ಬಟ್ ಇದ್ದರೆ ನಿಮ್ಗೆ ಒಂಥರ ಸೇಫ್ಟಿ ಯೂಟ್ಯೂಬರ್ಸ್ಗಳಿಗೆ. ಬಟ್ ನಾ ಆಫ್ಬಿಟ್ಟೀನಿ, ಯಾಕಂದ್ರೆ ಎಲ್ಲ ಕಡೆ ಎಲ್ಲ ಸರ್ವರ್ ಒಳಗೆ ಯೂಸ್ ಮಾಡ್ತಿರ್ತೀನಿ, ನನಗೆ ಬೇಕಾಗ್ತದೆ. ಸೊ ಇಷ್ಟು ಆದಷ್ಟು ನಿಮ್ಮ ಚಾನಲ್ಗಳನ್ನ ನಿಮ್ಮ ಕಂಟೆಂಟ್ಗಳು ಕರೆಕ್ಟಾಗಿ ಇಟ್ಕೋರಿ. ನಾನು ಹಾಕಿನ ಒಂದಿಷ್ಟು ವೀಡಿಯೋ, ಬಟ್ ಎಲ್ಲ ವೀಡಿಯೋ ಹಾಕ್ತಿರ್ತೀನಿ, ನನಗೇನು ಇದೇ ಹಾಕ್ಬೇಕು ಇದೇ ಮಾಡ್ಬೇಕಂತೇನಿಲ್ಲ. ಸೊ ನಾನು ಎಲ್ಲ ಹಾಕಿ ಎಲ್ಲ ಕಡೆ ಟೆಕ್ ವೀಡಿಯೋಸು ಮಾಡ್ತಿರ್ತೀನಿ, ಈ ಕಡೆ ಯೂಟ್ಯೂಬ್ ಈ ನಾಟಕನೂ ಹಾಕ್ತಿರ್ತೀನಿ, ಸೊ ರೀಲ್ಸು ಹಾಕ್ತಿರ್ತೀನಿ, ಶಾರ್ಟ್ಸು ಹಾಕ್ತಿರ್ತೀನಿ, ಎಲ್ಲ ಹಾಕ್ತಿರ್ತೀನಿ, ರೋಲಿನ ಪದ ಏನು ಬೆನ್ಸಿ ಬರ್ತದೆ ಅದೆಲ್ಲ ಹಾಕ್ತಿರ್ತೀನಿ. ಸೊ ಹಂಗೆ ನೋಡಿರಿ, ನನ್ನ ಮತ್ತೇನಾದರೂ ಇದ್ರೆ ಕಮೆಂಟ್ ಮಾಡಿರಿ. ಸೊ ಓಕೆ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಾ ಮಾಡಿರಿ, ಇಲ್ಲ ಬಿಡಿರಿ, ಏನು ಪರವಾಗಿಲ್ಲ. ಇದರಿಂದ ಏನು ಅಮೌಂಟ್ ಕಳಿಸ್ಬೇಕಂತ ಏನು ಆಸೆ ಇಲ್ಲ, ಜಸ್ಟ್ ನಾಲೆಜ್ ಶೇರ್ ಮಾಡ್ಬೇಕಂತೇಳಿ. ಓಕೆ, ಬಾಯ್.